ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೆಕೆಂಡ್ ಪಿ ಯು ಸಿ ಫೈನಲ್ ಟೈಮ್ ಟೇಬಲ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು. ಈ ಹಿಂದೆ ಏನಂದರೆ ದಿನಾಂಕ 22/9/2022 11/5/2022 ನಿಗದಿಪಡಿಸಲಾಗಿತ್ತು, ಆಕ್ಷೇಪಣೆ ಕೂಡ ಇತ್ತು. ಈಗ ದಿನಾಂಕ 5/3/2022 ಟೈಮಿತ್ತು ಆಕ್ಷೇಪಣೆ ಸಲ್ಲಿಸೋಕ್ಕೆ. ಆಕ್ಷೇಪಣೆ ಎಲ್ಲ ಮುಗಿದ್ಮೇಲೆ ಈಗ ಫೈನಲ್ ಟೈಮ್ ಬರ್ಬಿಟ್ಟಿದ್ದಾರೆ. ನಿಮಗೆ ಪರೀಕ್ಷೆ ಬಂದುಬಿಟ್ಟು ದಿನಾಂಕ 22/9/2022 18/5/2022 ವೇಳಾಪಟ್ಟಿಯನ್ನು ನಿಗದಿ ಮಾಡಿದ್ದಾರೆ. ಈ ಅಂತಿಮ ವೇಳಾಪಟ್ಟಿಯಲ್ಲಿ ಯಾವುದೇ ನೆಕ್ಸ್ಟ್ ಬದಲಾವಣೆ ಇರೋದಿಲ್ಲ. ಅಂತಿಮ ವೇಳಾಪಟ್ಟಿಯನ್ನು ನೋಡೋಣ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳು, ನಿಮಗೆ ದಿನಾಂಕ 22/9/2022 ಶುರು ಆಗುತ್ತೆ. ನಿಮಗೆ ಟೈಮ್ ಟೇಬಲ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಈ ಟೈಮ್ ಟೇಬಲ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿದ್ದೀನಿ, ಆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ಲಿ ಈ ಟೈಮ್ ಟೇಬಲ್ ಹಾಕಿರ್ತೀನಿ, ಹೋಗಿ ನೋಡ್ಕೋಬೋದು. ಕನ್ನಡ ಬಂದುಬಿಟ್ಟು 28 ಇದೆ, ನಂತರ ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಇದ್ದಾವೆ, ನೀವು ನೋಡ್ಬೋದು, ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದೆ. ಇಂಗ್ಲೀಷ್ ಬಂದುಬಿಟ್ಟು 5/5/22 ಇದೇ ರೀತಿ ವಿವಿಧ ಸಬ್ಜೆಕ್ಟ್ಗಳು ಕೂಡ ಅನೌನ್ಸ್ಮೆಂಟ್ ಕೂಡ ಪ್ರಕಟಣೆ ಕೂಡ ಮಾಡಿದ್ದಾರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು. ಇದು ಫೈನಲ್ ಟೈಮ್ ಟೇಬಲ್, ಯಾವುದೇ ರೀತಿ ಬದಲಾವಣೆ ಇಲ್ಲ. ಎಲ್ಲ ಎಕ್ಸಾಮಿನೇಷನ್ ನೋಡಿಕೊಂಡು ಯಾವುದೇ ಎಕ್ಸಾಮಿನೇಷನ್ ಮರ್ಜ್ ಆಗಲ್ಲ ಅಂತ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಈಗ ಪಿ ಯು ಸಿ ಫೈನಲ್ ಟೈಮ್ ಟೇಬಲನ್ನು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು. ಇದೇ ಥರ ಹೆಚ್ಚಿನ ಪಿ ಯು ಸಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.